ನಮಸ್ಕಾರ. ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಮುಟ್ಟಳಿ ಗ್ರಾಮ ಪಂಚಾಯತ್ನಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಮುಂದೆ ತಮ್ಮ ವಿವಿಧ ಸಮಸ್ಯೆ ತೋಡಿಕೊಂಡ ಸಾರ್ವಜನಿಕರು. ಮುಟ್ಟಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ದೀಪ ಸೋಲಾರ್ ಲೈಟ್ ಖರೀದಿಯಲ್ಲಿ ಭ್ರಷ್ಟಾಚಾರ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ದೂರು. ಭಟ್ಕಳ ತಾಲೂಕು ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ತಾಲೂಕು ತಹಶೀಲ್ದಾರ್ ಸುಮಂತ್ ಬಿಇ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಕುಂದು ಕೊರತೆಯನ್ನು ಸಭೆಯಲ್ಲಿ ಹೇಳಿಕೊಂಡರು ಹಾಗೂ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಮುಖ್ಯವಾಗಿ ಗ್ರಾಮದ ಅನೇಕ ಕೆರೆಗಳ ಹೂಳೆತ್ತದೆ, ಕೆರೆಗಳು ಮುಚ್ಚಿ ಹೋಗುತ್ತಿದೆ, ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಕಾರಣ ಹೂಳೆತ್ತುವ ಕಾರ್ಯ ಕೂಡಲೇ ನಡೆಯಬೇಕು. ಹಾಗೆ ಗ್ರಾಮದಲ್ಲಿ ಅನೇಕ ಮನೆ ಅಂಗಡಿ ಮಳಿಗೆ ಹೀಗೆ ಅನೇಕ ಕಟ್ಟಡಗಳ ಟ್ಯಾಕ್ಸ್ ಇಲ್ಲದೆ ಇರುವುದರಿಂದ ಪಂಚಾಯತಕ್ಕೆ ನಷ್ಟ ಉಂಟಾಗುತ್ತಿದೆ. ಕೂಡಲೇ ಇಂತಹ ಕಟ್ಟಡಗಳಿಗೆ ಟ್ಯಾಕ್ಸ್ ಹಾಕುವ ಕೆಲಸ ಆಗಬೇಕು ಎಂದು ಹೇಳಿದರು. ಹಾಗೆಯೇ ಮುಟ್ಟಳ್ಳಿ ಬೈಪಾಸ್ ಅಂಡರ್ ಪಾಸ್ ಮಾಡಲು ಪ್ಲಾನ್ ರೆಡಿಯಾಗಿದ್ದು ಇನ್ನು ಕಾಮಗಾರಿ ಪ್ರಾರಂಭವಾಗುತ್ತಲೇ ಇಲ್ಲ. ಮೊನ್ನೆಯಷ್ಟೇ ಅಮಾಯಕರಾದ ಇಬ್ಬರು ಸಬ್ಬತ್ತಿಯ ಮೂಲದ ಯುವಕರು ಸಾವನ್ನಪ್ಪಿದ್ದಾರೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ಅಂಡರ್ ಪಾಸ್ ಕಾಮಗಾರಿ ಪ್ರಾರಂಭವಾಗಬೇಕು. ಹಾಗೆಯೇ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ದೀಪ ಸೋಲಾರ್ ಬಲ್ಬ್ ವೈರ್ಸ್ ಖರೀದಿಯಲ್ಲಿ ಅವ್ಯವಹಾರ ನಡೆಯುತ್ತಿದೆ. ಯಾವುದೇ ಟೆಂಡರ್ ಕರೆಯದೆ ಭ್ರಷ್ಟಾಚಾರ ನಡೆಸಿರುತ್ತಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಏನು ಅಂಡರ್ ಪಾಸ್ ಅಂತ ಹೇಳಿ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಆ ಅಂಡರ್ ಪಾಸ್ ಕೂಡ ಮಂಜೂರಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಇವತ್ತು ಅಂಡರ್ ಪಾಸ್ ಮಾಡಬೇಕಂದ್ರೂ ಸಹಿತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅದನ್ನು ಪರಿಗಣಿಸ್ತೀವಿ. ಯಾಕೆ ಹೇಳಿದ್ರೆ ಪಕ್ಕದಲ್ಲೇ ನದಿ ಇದೆ, ಆ ನದಿಯಲ್ಲಿಯೂ ಸಹಿತ ಅಂಡರ್ ಪಾಸ್ ಮೇಲೆ ಹರಿದು ಮೂಲಕವಾಗಿ ಮತ್ತೆ ಮಾರುಕಟ್ಟೆ ಸೇರುವಂತಹ ಸಂದರ್ಭ ಇದೆ. ಅದನ್ನ ಅಂಡರ್ ಪಾಸ್ ಮಾಡದೇ ಇದ್ರೆ ಗ್ರಾಮಸ್ಥರಿಗೆ ಓಡಾಡಲಿಕ್ಕೆ ಅನಾನುಕೂಲ ಆಗುವಂತಹ ವಿಚಾರಗಳಿವೆ. ಈಗೆಲ್ಲವೂ ಸಹಿತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅದನ್ನ ಪರಿಗಣಿಸಿ ಪರಿಶೀಲಿಸಿ ಅದನ್ನು ಪರಿಹರಿಸುವಂತಹ ಅನಿವಾರ್ಯತೆ ಇದೆ. ಅದು ಇಂಜಿನಿಯರ್ಗಳು ಆ ಹೊತ್ತಿಗೆ ಅವರು ಕೊಟ್ಟಂತಹ ಹಳ್ಳಿ ಗ್ರಾಮಸ್ಥರಿಗೆ ಕೊಡುವಂತ ಬೇಡಿಕೆ ಅಷ್ಟು ಏನು ಈಡೇರಲು ಸಾಕು ಅಂತ ಹೇಳಿ ಮಾಡ್ಕೊಂಡು ಯಾವುದೇ ಅರ್ಥ ಇಲ್ಲ. ಪುನಃ ಅನುಭವಿಸಬೇಕಾದವರು ನಾವು. ಇದು ಎರಡನೇ ವಿಚಾರ. ಇನ್ನು ಮೂರನೇ ವಿಚಾರ ಒಂದಿದೆ ಸರ್, ರೈಲ್ವೆ ಸ್ಟೇಷನ್ ಹೋಗ್ಲಿಕ್ಕೆ ಕಾಂಕ್ರೀಟ್ ಟನ್ ಆಗಿದೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗುವಂತ ಮುಖ್ಯ ರಸ್ತೆ ಇದೆ. ಈ ರಸ್ತೆ ಅದೇ ನಮಗೆ ನಾಗಮಸ್ತು ನದಿ ಹೇಳಿದ್ವಿ, ಆ ನದಿ ಹರಿದು ಹೋಗುವಂತ ಒಂದು ಮನೆ ಪಾತ್ರದಲ್ಲಿರುವಂತ ಒಂದು ರಸ್ತೆ ಇದೆ. ಕೇವಲ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಆದ್ರೆ ಇವತ್ತಿಗೂ ಸಹಿತ ಅದಕ್ಕೆ ಸಮರ್ಪಕವಾಗಿ ಬ್ರಿಡ್ಜ್ ಮಾಡದೇ ಇರುವುದರಿಂದ ನಾವು ಈಗ ಒಂದ್ಸಲ ಆ ಕಡೆ ಹೋಗಬೇಕಾದ್ರೆ ನಮಗೆ ಗಮನಿಸಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅಲ್ಲಿ ಯಾವುದೇ ವಾಹನಗಳು ತಿರುಗಾಡಲಿಕ್ಕೆ ಸಾಕಷ್ಟು ಅನಾನುಕೂಲ ಇದೆ. ದಯವಿಟ್ಟು ಇದನ್ನು ಸಹಿತ ಪರಿಗಣಿಸಿ ಅದನ್ನು ಪರಿಹರಿಸುವಂತ ಒಂದು ಕಾರ್ಯ ಆಗಿತ್ತು. ಜೊತೆಗೆ ಈಗಾಗಲೇ ಅನೇಕ ಜನ ಮಹಿಳೆಯರು ಮತ್ತು ಕೆಲವು ಜನ ನಾವು ಹೇಳ್ಕೊಳ್ಳಿಕ್ಕಾಗಿದ್ದಂಥ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಕೊಡ್ಕೊಂಡಿದ್ದಾರೆ. ಅವರಿಗೆ ಜಮೀನಿ ಬಿದ್ದು ಮಳೆಯಲ್ಲಿ ಪರಿಹಾರ ಅವರಿಗೆ ಸಿಗಲಿಲ್ಲ. ಅವರು ಬಡ ಕೂಲಿ ಕಾರ್ಮಿಕರಿದ್ದರು. ಸಾಕಷ್ಟು ಒಂದು ಘಟನೆ ಮಾಡಿ ನಾನು ಇಲ್ಲೇ ಅಲ್ಲ, ಅವ್ರು ಬಡ ಒಂದು ನಿಮಿಷನಪ್ಪ ಹೋಯ್ ಒಂದು ನಿಮಿಷ ಹೇಳ್ತೇನೆ. ಬಡ ಕೂಲಿ ಕಾರ್ಮಿಕರಿದ್ದರು. ವಾರಗಟ್ಟೆ ಅವರು ಕೆಲಸವನ್ನು ಬಿಟ್ಟು ಅಲ್ದಾಟ ಮಾಡಿದ್ದಾರೆ. ಕಚೇರಿಗಳಿಗೆ ಪಂಚಾಯತ್ಗಳಿಗೆ ಅಲ್ದಾಟ ಮಾಡಿ ಬಂದ ಅಧಿಕಾರಿಗಳಿಗೆ ಜಮೀನುಗಳನ್ನು ತೋರಿಸಿದ್ದಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯಿಂದ ಪರಿಹಾರ ಸಿಗಲಿಲ್ಲ ಅನ್ನುವಂಥ ಒಂದು ನೋವಿದೆ. ಇವತ್ತು ಇಲ್ಲಿ ಮೂರ್ಭಟ್ಕಳ ಮುಟ್ಟಳಿ ಭಾಗದಲ್ಲಿರ್ಬೋದು ಅಥವಾ ಬೆಳದಕಂಡ ಗ್ರಾಮದಲ್ಲಿರ್ಬೋದು, ಬೆಳದಕಂಡದ ಗುಡ್ಡದ ಮೇಲೆ ಒಂದು ತಾಯಿಯನ್ನು ಕೂತಿದ್ದಾಳೆ. ಅವಳು ಮನೆಯೊಳಗೆ ನೀರು ನುಗ್ಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಆದರೆ ಇವತ್ತು ಸಹಿತ ಒಂದು ರೂಪಾಯಿ ಕೂಡ ಪರಿಹಾರ ಸಿಗಲಿಲ್ಲ ಅನ್ನುವಂಥ ಅಳಲನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅವರ ಹೇಳ್ಕೊಳ್ಳಿಕ್ಕೆ ಆಗಿರುವಂತಹ ಬಡ ಮುಗ್ಧ ಜನರ ಕಾರಿಗೆ ದಯವಿಟ್ಟು ತಾವು ದೇವರಾಗಿ ಅವರ ಸಮಸ್ಯೆಯನ್ನು ಪರಿಹರಿಸಬೇಕು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಮುಟ್ಟಳ್ಳಿ ಗೋರಜ್ಜಿ ಮನೆ ಪ್ರದೇಶದಲ್ಲಿ ಗುಡ್ಡ ಕುಸಿದು ತುಂಬ ನಷ್ಟ ಉಂಟಾಗಿದ್ದು ಗುಡ್ಡ ಕುಸಿದ ಮಣ್ಣನ್ನು ಇನ್ನೂ ತೆರವುಗೊಳಿಸಿರುವುದಿಲ್ಲ. ಆ ಮಣ್ಣನ್ನು ತೆರವುಗೊಳಿಸಬೇಕು. ಹಾಗೆ ಇಲ್ಲಿಯ 6 ಮನೆಗಳನ್ನು ತೆರವುಗೊಳಿಸಲು ಹೇಳಿದ್ದಾರೆ. ಆ ಮನೆಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಅರ್ಜಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ ಕಾರ್ಯಕ್ರಮದಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ಮುಟ್ಟಳ್ಳಿಯ ಕೆಲವೊಂದು ವಿಷಯವನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಪರಿಹರಿಸಿದಂಥ ಗುಡ್ಡಿ ಕುಸಿತದಲ್ಲಿ
ಆ ಗುಡಿ ಕುತ್ತ ಆಗಿ ಮನೆ ಮತ್ತು ನಾಲ್ಕು ಜೀವದ ಜಾಗದಲ್ಲಿ ಕೆಲವು ಗುಡ್ಡ ಕುಸಿದ ಮಣ್ಣು ಬಿದ್ದಿತ್ತು. ಆ ಮಣ್ಣನ್ನು ತೆರವುಗೊಳಿಸುವ ಬಗ್ಗೆ ಸೈಬರ್ ಗಮನ ತಂದಿದ್ದೇವೆ, ಪರಿಹರಿಸುವ ಪ್ರಯತ್ನ ಮಾಡ್ತಂತ ಹೇಳಿದ್ದಾರೆ. ಹಾಗೂ ಒಂದು ನಾಲ್ಕು ಮನೆ ಸ್ಥಳಾಂತರ ಮಾಡಬೇಕಂತ ಲಾಸ್ಟ್ ಟೈಮ್ ಹೇಳಿದ್ರು. ಅದಕ್ಕೆ ಅದನ್ನು ಅವ್ರ ಗಮನ ತಂದಾವಾಗ ಪರ್ಯಾಯ ಜಾಗ ಕೊಟ್ಟು ಮತ್ತು ಅವರಿಗೆ ಮನೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳುವ ಹೇಳಿದ್ದಾರೆ. ಆ ನಿರೀಕ್ಷೆಯಲ್ಲಿ ನಾವು ಊರಿನ ಎಲ್ಲ ಗ್ರಾಮಸ್ಥರಿದ್ದೇವೆ. ಅದು ಆದಷ್ಟು ಬೇಗ ಪರಿಹರಿಸಿ ಅಂತ. ಇಲ್ಲಿವರೆಗೂ ಅವ್ರಿಗೆ ಯಾವುದು ಪರಿಹಾರ ಬರಲಿಲ್ಲ. ಅಲ್ಲ ಅಂದರೆ ಪರಿಹಾರ ಅಂತ ಹೇಳಿದ್ರೆ ಈಗ ಬಿಲ್ಡಿಂಗ್ ವಿತ್ ಪರಿಹಾರ ಅಥವಾ ಆ ಥರ ಎಲ್ಲ ಪರಿಹಾರ ಕೊಟ್ಟಿದ್ದಾರೆ, ನಾವು ಕೊಡಲಿಲ್ಲ ಅಂತ ಹೇಳಿಲ್ಲ. ಈಗ ಈಗ ಏನು ಪಕ್ಕದಲ್ಲಿರುವಂಥ ಮನೆ ಇದೆಯಲ್ಲ, ಆ ಮನೆ ಸ್ಥಳಾಂತರ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಈಗ ಅವ್ರು ನಾವು ಈಗ ಮನೆ ಬಿಟ್ಟರೆ ಎಲ್ಲಿ ಹೋಗೋದು? ನಾವು ಪರಿಹಾರ ಜಾಗ ಬೇಕು, ಮನೆ ಬೇಕಲ್ವಾ? ಅದನ್ನು ಮಾಡುವ ಮಾಡಿಕೊಡುವ ಜಾಗ ತೋರಿಸುವಂಥ ಮನೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡುವ ಅಂತ ಆಲ್ರೆಡಿ ಹೇಳಿದ್ದಾರೆ. ಮಾಡಿಕೊಡುವ ನಿರೀಕ್ಷೆ ನಾವಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಭಾಕರ್ ಚಿಕ್ಕನಮನೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮುಗೇರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಷಗಿರಿ ನಾಯ್ಕ್, ಉಪಾಧ್ಯಕ್ಷ ಜಯಶ್ರೀ ನಾಯ್ಕ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.